ಸಂಚಿಕೆಯಲ್ಲಿ ನಾನು ಶ್ರೀ ರಾಜವಡೆಯರು ತಮ್ಮ ಸಮಸ್ತ ಪರಿವಾರವನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಹೇಗೆ ಸ್ಥಳಾಂತರಗೊಳಿಸಿದ್ರು ಅಂತ ಹೇಳ್ಕೊಂಬಂದೆ. ಈಗ ಮುಂದಕ್ಕೆ ದಸರಾ ಮಹೋತ್ಸವದಲ್ಲಿ ಹೇಗೆ ಒಂದೊಂದೇ ಪದಾರ್ಥಗಳು ಬಂದು ನಿಂತು ಅದನ್ನು ಇನ್ನೂ ಹೆಚ್ಚು ಅದ್ಧೂರಿಯಾಗಿ ಮಾಡೋದಕ್ಕೆ ಕಾರಣ ಆಯಿತು ಅಂತ ನಾನು ಹೇಳ್ಕೊಂಬರ್ತೀನಿ. ಶ್ರೀ ರಾಜವಡೆಯರು ತಮ್ಮ ಆಡಳಿತಾವಧಿಯಲ್ಲಿ 60-70 ಗ್ರಾಮಗಳನ್ನು ಗೆದ್ದುಕೊಂಡು ಪ್ರತಿ ವರ್ಷ ಒಂದೊಂದು ಗ್ರಾಮಗಳನ್ನು ಸೇರಿಸ್ಕೊಳ್ತಾ ಮೈಸೂರಿನ ಮೊದಲನೇ ಮಹಾರಾಜ ಅನ್ನಿಸ್ಕೊಂಡು ಶ್ರೀರಂಗಪಟ್ಟಣವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳೋದಕ್ಕೆ ಶುರು ಮಾಡ್ತಾರೆ. ಅದಾದ ಮೇಲೆ ತದರಾಗಿ ಬಂದಂಥ 3 ಮಹಾರಾಜರುಗಳು ಅದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಆದರೆ ಮೈಸೂರಿನ ದಸರಾಕ್ಕೆ ಮತ್ತೊಂದು ಅದ್ಧೂರಿತನವನ್ನು ತಂದುಕೊಟ್ಟಂಥ ಮಹಾರಾಜರು ಯಾರಪ್ಪ ಅಂತ ಅಂದರೆ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು. ಅವರು ತಾವೇ ಸ್ವತಃ ಒಬ್ಬ ಮಲ್ಲಜಟ್ಟಿಯಾಗಿದ್ದರು, ವೀರಾದಿ ವೀರರಾಗಿದ್ದರು. ಬರಿಗೈಯಲ್ಲೇ ಎಷ್ಟು ಜನರನ್ನು ಬೇಕಾದರೂ ಸೆಣಸಿ ಗುದ್ದಿ ಕೊಲ್ಲಬಲ್ಲಂಥ ಬಲಶಾಲಿಯಾಗಿದ್ದರು. ಇದಕ್ಕೆ ಒಂದು ರೋಚಕವಾದಂಥ ಕತೆ ಇದೆ, ನಾನು ಹೇಳ್ತೀನಿ. ತಿರುಚಿನಾಪಳ್ಳಿಯಲ್ಲಿ ಒಬ್ಬ ಪೈಲ್ವಾನ ನನ್ನನ್ನು ಸೋಲ್ಸೋರು ಯಾರೂ ಇಲ್ಲಪ್ಪ ಅನ್ನುವಂಥದ್ದೊಂದು ದುರಹಂಕಾರದಿಂದ ಅಲ್ಲಿದ್ದಂಥ ಸುತ್ತಮುತ್ತಲ ಪೈಲ್ವಾನರುಗಳನ್ನೆಲ್ಲ ಗೆದ್ದು ತನ್ನ ಜಟ್ಟಿ ಮತ್ತು ಚಾಕಣವನ್ನು ತನ್ನ ಕೋಟೆಯ ಬಾಗಿಲಿಗೆ ಕಟ್ಟಿರ್ತಾನೆ. ಯಾರೇ ಆ ಕೋಟೆ ಒಳಗಡೆ ಬರಬೇಕಾದರೂ, ಆ ಊರೊಳಗಡೆ ಹೋಗಬೇಕಾದರೂ ಅವನ ಜಟ್ಟಿಗೆ ನಮಸ್ಕಾರ ಮಾಡಿ ಹೋಗಬೇಕಾಗಿತ್ತು. ಯಾರು ಅದಕ್ಕೆ ನಮಸ್ಕಾರ ಮಾಡೋದಿಲ್ವೋ ಅಥವಾ ಆ ಜಟ್ಟಿಯನ್ನು ಕಿತ್ತು ಕೆಳಕ್ಕೆ ಹಾಕ್ತಾರೋ ಅವರು ಆ ಪೈಲ್ವಾನನ ಜೊತೆ ಸೆಣಸಾಡಿ ಗೆಲ್ಲಬೇಕಾಗಿರುತ್ತೆ. ಈ ಒಂದು ಚಾಲೆಂಜನ್ನು ತಗೊಂಡಂಥ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು ಮಾರು ವೇಷದಲ್ಲಿ ತನ್ನ ಆಪ್ತ ಸಹಾಯಕರೊಡನೆ ಶ್ರೀರಂಗಪಟ್ಟಣದಿಂದ ತಿರುಚನಾಪಳ್ಳಿಗೆ ಹೋಗ್ತಾರೆ. ಹೋಗಿ ಹಿಂದಿನ ದಿನ ರಾತ್ರಿ ಆ ಚಲ್ಲಣವನ್ನು ಕಿತ್ತು ಬಿಸಾಕ್ತಾರೆ. ಆ ಸುದ್ದಿ ಆ ಪೈಲ್ವಾನನಿಗೆ ತಲುಪುತ್ತೆ. ಮಾರನೇ ದಿನ ಮಾರು ವೇಷದಲ್ಲಿದ್ದ ಮೈಸೂರು ಮಹಾರಾಜರಿಗೂ ಆ ತಿರುಚಿನಾಪಳ್ಳಿಯ ಪೈಲ್ವಾನನಿಗೂ ಒಂದು ಮಲ್ಲಯುದ್ಧ ನಡೆಯುತ್ತೆ. ನೀವು ನಂಬಲಿಕ್ಕಿಲ್ಲ, ಆ ಮಲ್ಲಯುದ್ಧದಲ್ಲಿ ಆ ಪೈಲ್ವಾನನ ದುರಹಂಕಾರವನ್ನೆಲ್ಲ ಮಣ್ಣು ಮಾಡಿದಂಥ ಮೈಸೂರು ಮಹಾರಾಜರು ನಿರಾಯಾಸವಾಗಿ ಆ ಕುಸ್ತಿಯನ್ನು ಗೆದ್ದು ತಾವು ಅಲ್ಲಿ ಅಲಿಖಿತವಾದಂಥ ಪೈಲ್ವಾನರು ಅಂತ. ಅವರಿಗೆ ಸಲ್ಲಬೇಕಾದಂಥ ಗೌರವಗಳೆಲ್ಲ ಸಲ್ತವೆ, ಪ್ರಶಸ್ತಿ ಮರ್ಯಾದೆಗಳೆಲ್ಲ ಸಲ್ತವೆ. ಆದರೆ ಅವರು ಯಾರು ಅಂತ ಅಲ್ಲಿವರೆಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಅಲ್ಲಿಂದ ತಮ್ಮ ಪ್ರಶಸ್ತಿಗಳನ್ನೆಲ್ಲ ಪಡೆದುಕೊಂಡು ವಾಪಸ್ಸು ಮೈಸೂರಿಗೆ ಬರೋದಕ್ಕೆ ಮುಂಚಿತವಾಗಿ ಆ ಇಬ್ಬರ ಮಾರುವೇಷದವರ ಹಿಂದೆ ಬಿಟ್ಟಂಥ ಬೇಹುಗಾರರು, ಇವರು ಸಾಮಾನ್ಯರಲ್ಲ ಸ್ವಾಮಿ, ಮೈಸೂರಿನ ಮಹಾರಾಜರು ಬಂದು ಇಲ್ಲಿ ಮಲ್ಲಯುದ್ಧವನ್ನು ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಆಗ ತಿರುಚಿನಾಪಳ್ಳಿಯ ಪಾಳೆಗಾರನಿಗೆ ಅಸಾಧ್ಯವಾದಂಥ ಕೋಪ ಬರುತ್ತೆ. ಇದು ಹೇಗಾದರೂ ಮಾಡಿ ಈ ಅವಮಾನವನ್ನು ತೊಡೆದು ಹಾಕಬೇಕು ಅಂತ ನಿಶ್ಚಯಿಸಿ 30 ಜನ ನುರಿತ ಪೈಲ್ವಾರನನ್ನು ಒಬ್ಬಳು ದೊಡ್ಡಮ್ಮಣ್ಣಿ ಎನ್ನುವ ಒಂದು ಸುಂದರಿಯ ಜೊತೆ ಮೈಸೂರು ಅರಮನೆಗೆ ಕಳಿಸ್ಕೊಡ್ತಾನೆ. ಅದನ್ನು ಇವತ್ತು ನಾವು ಹನಿ ಟ್ರ್ಯಾಪ್ ಅಂತ ಕರಿತೀವಿ. ಆದರೆ ಆ ಹನಿ ಟ್ರ್ಯಾಪು 300-400 ವರ್ಷಗಳಿಂದಲೇ ಇತ್ತು ನೋಡಿ. ಇದು ಮಹಾರಾಜರಿಗೆ ಗೊತ್ತಾಗುತ್ತೆ. ಮಹಾರಾಜರು ಕಿರುನಗೆ ನಕ್ಕು ಸುಮ್ಮನೆ ಇರ್ತಾರೆ. ಅವರು ದೊಡ್ಡಮ್ಮಣ್ಣಿ ಬಂದು, ನಾನು ನಿಮ್ಮ ಪ್ರೇಯಸಿಯಾಗಿರ್ತೀನಿ, ನೀವು ನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇವಳನ್ನು ಕೇಳ್ಕೊತಾಳೆ. ಮಹಾರಾಜರು ಆಯಿತು ಅಂತ ಮನಸ್ಸಿನಲ್ಲೇ ನಕ್ಕು ಅವಳ ಜೊತೆ ಅಂತಃಪುರದಲ್ಲಿದ್ದಂಥ ಕಾಲದಲ್ಲಿ ಮಹಾರಾಜರ ಅರಮನೆಯಲ್ಲಿ ಅಂತಃಪುರದಲ್ಲಿದ್ದ ಅಷ್ಟೂ ಕಂಬಗಳ ಹಿಂದೆ ಈ ಶತ್ರುವಿನ ಪೈಲ್ವಾನರುಗಳು ಒಂದೊಂದು ಕಂಬದಿಂದೆ ಒಬ್ಬೊಬ್ಬರು ಬಂದು ನಿಂತ್ಕೊಂಡಿರ್ತಾರೆ. ಇವರು ಕತ್ತಲಾಗ್ತಿದ್ದಂಗೆ ಪಂಜುಗಳು ಬೆಳಗೋದಕ್ಕೆ ಮುಂಚಿತವಾಗಿ ಅಷ್ಟೂ ಜನ ಒಮ್ಮೆಲೆ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ ಮೇಲೆ ಎರಗುತ್ತಾರೆ. ನೀವು ನಂಬಲಿಕ್ಕಿಲ್ಲ, ತಮ್ಮ ಸೊಂಟದಲ್ಲಿದ್ದಂಥ ವಿಜಯನಾರಸಿಂಹ ಅನ್ನೋ ಒಂದು ಚಿಕ್ಕ ಬಾಕುವಿನಿಂದ 32 ಜನ ಪೈಲ್ವಾನರನ್ನು ಬರಿಗೈಯಲ್ಲೇ ಗುದ್ದಿ ಆ ಚಾಕುವಿನಿಂದ ಅವರ ಗಂಟಲುಗಳನ್ನು ಸೀಳಿ ಅಷ್ಟೂ ಜನರನ್ನು 30 ಗಂಟೆಯಲ್ಲಿ ಸಾಯಿಸಿಬಿಡ್ತಾರೆ. ಮಹಾರಾಜರ ಈ ಶೌರ್ಯವನ್ನು ನೋಡಿದಂಥ ದೊಡ್ಡಮ್ಮಣ್ಣಿ ಗಡಗಡನೆ ನಡುಗಿ ಅವರ ಪಾದಗಳನ್ನು ಹಿಡ್ಕೊಳ್ತಾರೆ. ಮಹಾಸ್ವಾಮಿ, ನನ್ನಿಂದ ತಪ್ಪಾಗೋಯಿತು, ನಿಮ್ಮನ್ನು ಸಾಯಿಸೋದಕ್ಕೋಸ್ಕರ ನಾನು ಈ ನಾಟಕವನ್ನೆಲ್ಲ ಮಾಡಬೇಕಾಯಿತು, ನನ್ನನ್ನು ದಯಮಾಡಿ ಕ್ಷಮಿಸಿ ಬಿಟ್ಬಿಡಿ ಅಂತ ಅವಳನ್ನು ಕೇಳ್ಕೊತಾರೆ. ನಮ್ಮ ಮೈಸೂರು ಒಡೆಯರು ಎಷ್ಟು ಹೃದಯವಂತರು ಅಂತಂದರೆ ಅವಳನ್ನು ಕ್ಷಮಿಸಿ ಅವಳನ್ನು ಅಲ್ಲೇ ಇಟ್ಕೊತಾರೆ.
ಅವಳ ನೆನಪಿಗಾಗಿ ಸ್ನೇಹಿತರೆ, ಮೈಸೂರಿನ KRSನ ಬಳಿಯ ಒಂದು ಬಂಗಾರದೊಡ್ಡಿ ನಾಲೆ ಅಂತ ಇವತ್ತಿಗೂ ಇದೆ. ನೀವು ಮೈಸೂರು ಕಡೆ ಹೋದಾಗ, KRS ನೋಡೋಕ್ಕೆ ಹೋದಾಗ, ಬಲಮುರಿ ನೋಡೋಕ್ಕೆ ಹೋದಾಗ, ಬಂಗಾರದೊಡ್ಡಿ ನಾಲೆ ಎಲ್ಲಪ್ಪ ಅಂತ ಕೇಳಿ ಅಲ್ಲಿ ಯಾರಾದರೂ ತೋರಿಸ್ತಾರೆ, ಆ ಬಂಗಾರದೊಡ್ಡಿ ನಾಲೆ ಈ ದೊಡ್ಡಮ್ಮಣ್ಣಿಯ ನೆನಪಿಗಾಗಿ ಮಹಾರಾಜ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು ಕಟ್ಟಿಸಿದಂಥ ನಾಲೆ. ಆ ವರ್ಷದಿಂದ ಮುಂದಿನ ವರ್ಷ ದಸರಕ್ಕೆ ಪೈಲ್ವಾನ್ರುಗಳು ಬರ್ತಾರೆ. ಆ ವರ್ಷದಿಂದ ಮೈಸೂರಿನ ಸಂಸ್ಥಾನದ ಸುತ್ತಮುತ್ತಲೆಲ್ಲ ಗರಡಿಗಳು ಬರ್ತವೆ. ಪೈಲ್ವಾನರ ಶಕ್ತಿಯನ್ನು ಮನಗಂಡಂಥ ಮಹಾರಾಜರು, ಎಲ್ಲ ಯುವಕರು, ಮೈಸೂರು ಸಂಸ್ಥಾನದ ಪ್ರತಿಯೊಬ್ಬ ಯುವಕರು ಕಟ್ಟುಮಸ್ತಾಗಿರಬೇಕು, ಶೌರ್ಯವಂತರಾಗಿರಬೇಕು, ವೀರ್ಯವಂತರಾಗಿರಬೇಕು, ಧೈರ್ಯವಂತರಾಗಿರಬೇಕು, ಯುದ್ಧದಲ್ಲಿ ಸೆಣಸೋ ಆಗಿರಬೇಕು, ಯಾವಾಗಲೂ ಶಸ್ತ್ರಾಸ್ತ್ರಗಳನ್ನೇ ನಂಬಿಕೊಂಡು ಕೂತಿರಬಾರ್ದು, ನಮ್ಮ ಕೈಯ ಬಲದಿಂದ ಜಗಜ್ಜಟ್ಟಿಗಳಾಗಿ ಶತ್ರುಗಳನ್ನು ಹೊಡೆದು ಉರುಳಿಸಬೇಕು ಅನ್ನೋ ಹಾಗೆ ತಯಾರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೈಸೂರು ಸಂಸ್ಥಾನದ ಅಷ್ಟೂ ಜಿಲ್ಲೆಗಳಲ್ಲಿ ಗರಡಿಗಳನ್ನು ಶುರು ಮಾಡ್ತಾರೆ. ಈಗಲೂ ನೀವು ನೋಡಿರ್ಬೋದು, ಮೈಸೂರಿನಲ್ಲಿ ಈಶ್ವರಾಯರ ಗರಡಿಗಳು ಎಲ್ಲ ಕಡೆ ಇದೆ. ಪೈಲ್ವಾನ್ರ ಜಟ್ಟಿ ಪೈಲ್ವಾನ್ರಿಗೆ ಅಂತಲೇ ಒಂದು ಏರಿಯಾನೇ ಮೈಸೂರಿನಲ್ಲಿದೆ. ಇವತ್ತು ತಾವು ಹೋದಾಗ ಅದನ್ನು ನೋಡ್ಬೋದು. ಅಂಥ ಪೈಲ್ವಾನ್ರಗಳ ಒಂದು ತಂಡವೇ ಬಂದು ಮೈಸೂರಿಗೆ ನಿಲ್ಲೋದಕ್ಕೆ ಶುರು ಮಾಡಿದ್ದು ಈ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ ಕಾಲದಲ್ಲಿ. ನೀವು ನಂಬಲಿಕ್ಕಿಲ್ಲ, ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು ಆದಮೇಲೆ ಬಂದಂಥ ಪ್ರತಿ ಮಹಾರಾಜರ ಅಂಗರಕ್ಷಕರು ಈ ಪೈಲ್ವಾನ್ರುಗಳೇ ಆಗಿರ್ತಾರೆ. ಅವರ ಸುತ್ತಮುತ್ತಲು ನಿಂತಿದ್ದಂಥವರು ಜಗಜ್ಜಟ್ಟಿಗಳಾಗಿರ್ತಿದ್ರು. ಎಂಥದೇ ಆತಂಕದ ಕ್ಷಣಗಳಲ್ಲಿ ಶತ್ರುವನ್ನು ಬರಿಗೈಯಲ್ಲಿ ಗುದ್ದಿ ಕೊಲ್ಲಬಲ್ಲಂಥ ವೀರರು ಮಹಾರಾಜರ ಅಂಗರಕ್ಷಕರಾಗಿ ನೇಮಕಗೊಂಡರು. ಅವತ್ತಿನಿಂದ ದಸರಾದಲ್ಲಿ ಈ ಪೈಲ್ವಾನ್ರುಗಳ ಕುಸ್ತಿ ಪಂದ್ಯ ಆಡೋದು ಶುರುವಾಯಿತು. ದಸರಾದಲ್ಲಿ ಹೆಚ್ಚು ಹೆಚ್ಚು ಜನಾಕರ್ಷಣೀಯವಾಗಿ ಮಾಡಬೇಕು, ಜನಗಳ ದಸರೆಯನ್ನು ಮಾಡಬೇಕು ಅಂತ ಮನಗಂಡಂಥ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು ದಸರೆಯಲ್ಲಿ ಈ ಒಂದು ಕುಸ್ತಿ ಪಂದ್ಯವನ್ನು ಇಡಕ್ಕೆ ಶುರು ಮಾಡಿದರು. ಅವತ್ತಿನಿಂದ ಇವತ್ತುವರೆಗೂ ದಸರಾ ಕುಸ್ತಿ, ದಸರಾ ಪೈಲ್ವಾನ್, ದಸರಾ ಕುಮಾರ್, ದಸರಾ ಶ್ರೀ ಅಂತ ಮೂರು ಪ್ರಶಸ್ತಿಗಳು ಇವತ್ತಿನ ದಸರಾದಲ್ಲಿ ನಡ್ಕೊಂಡು ಬಂದಿವೆ. ಇಷ್ಟೆಲ್ಲ ಪೈಲ್ವಾನ್ರುಗಳಿದ್ದು, ಇಷ್ಟೆಲ್ಲ ಸದೃಢವಾದ ಸೈನಿಕರಿದ್ದರು ಮೈಸೂರು ಸಂಸ್ಥಾನದಲ್ಲಿ, ಮೈಸೂರಿನ ಜನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹೆದರ್ತಾ ಇದ್ರು. ಅಪ್ಪಿತಪ್ಪಿನೂ ಚಾಮುಂಡಿ ಬೆಟ್ಟದ ಕಡೆ ತಲೆ ಹಾಕ್ತಾ ಇರಲಿಲ್ಲ. ಯಾಕೆ? ಅಂಥದ್ದೇನಿತ್ತು ಚಾಮುಂಡಿ ಬೆಟ್ಟದಲ್ಲಿ? ಗಲಭೆಗಳಾಗಿತ್ತೆ, ಕಾಡು ಮೃಗಗಳ ಕಾಟವೇ? ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಜನ ಹೋಗ್ತಾ ಇರಲಿಲ್ಲ? ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಸ್ತೀನಿ. ದಸರಾ ಬಗ್ಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.